ನೆಕ್ಸ್ಟ್ ಲೋಹ ಮತ್ತು ಅಲೋಹವನ್ನ ನೋಡಿದಾಗ ಲೋಹಗಳಂದ್ರೆ ಏನು ಅಲೋಹಗಳಂದ್ರೆ ಏನು ಓಕೆ ಅವುಗಳ ವರ್ತನೆಗಳೇನೇನು ಯಾವ ಲೋಹ ಇಂಪಾರ್ಟೆಂಟ್ ಯಾವ ಅಲೋಹ ಇಂಪಾರ್ಟೆಂಟ್ ಓಕೆ ಲೋಹ ಅಲೋಹಗಳನ್ನ ಮಿಕ್ಸ್ ಮಾಡಿದ್ರೆ ಯಾವ ಯಾವ ಪ್ರಾಡಕ್ಟ್ ಗಳಾಗ್ತಾವು ಅನ್ನೋದನ್ನ ಈ ಪಾಠ ನಮಗೆ ಹೇಳಿಕೊಡುತ್ತೆ ಫಾರ್ ಎಕ್ಸಾಂಪಲ್ ಪ್ರಮುಖವಾದಂತಹ ಲೋಹಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೋತಾ ಹೋಗ್ಕಣಿ ಫಸ್ಟ್ ಲೋಹ ಯಾವುದಂದ್ರೆ ಮಾನವ ಕಂಡು ಹಿಡಿದ ಪ್ರಥಮ ಲೋಹ ಯಾವುದು ಅಲ್ಲಿಂತ್ರಣ ಬರ್ತಾನೆ ಮಾನವ ಕಂಡು ಹಿಡಿದ ಪ್ರಥಮ ಲೋಹ ಚಿನ್ನ ಅದಕ್ಕಾಗಿ ಈಗಿನವರೆಗೂ ಇಲ್ಲಿವರೆಗೂ ಮಾನವನಿಗೆ ಚಿನ್ನದ ಮ್ಯಾಗ ವ್ಯಾಮೋಹ ಅಷ್ಟೇ ಯಾಕಂದ್ರೆ ಮಾನವ ಕಂಡು ಹಿಡಿದ ಪ್ರಥಮ ಲೋಹ ಬಟ್ ಚಿನ್ನದ ಬಳಕೆ ಮಾನವನಿಗೆ ಗೊತ್ತಿರಂಗಿಲ್ಲ ಮಾನವ ಬಳಸಿದ ಪ್ರಥಮ ಲೋಹ ಯಾವುದಂತ ಕೇಳಿದ್ರೆ ತಾಮ್ರ ತಾಮ್ರವನ್ನ ಮಾನವ ಫಸ್ಟ್ ಪೈಲ ಬಳಸ್ತಾನೆ ಪ್ರಸ್ತುತ ಜಗತ್ತಿನಾಗ ಅತಿ ಹೆಚ್ಚು ಬಳಕೆಯಲ್ಲಿರುವ ಲೋಹ ಯಾವುದಂತ ಕೇಳಿದ್ರೆ ಕಬ್ಬಿನ ಹೆಚ್ಚು ಬಳಕೆಯೊಳಗೈತಿ ಇಡೀ ಜಗತ್ನ್ಯಾಗ ಜಗತ್ನ್ಯಾಗ ಅನ್ನೋಕ್ಕಿಂತನೂ ಭೂಮಿಯ ಮೇಲ್ಪದರ್ನಲ್ಲೇ ಇವೆಲ್ಲ ಲೋಹಗಳು ಭೂಮಿ ಒಳಗೆ ಸಿಗ್ತಾವ ಮತ್ತ ಭೂಮಿಯ ಮೇಲ್ಪದರ್ನಲ್ಲಿ ಹೆಚ್ಚಾಗಿ ಸಿಗುವಂತಹ ಲೋಹ ಯಾವುದಂತ ಕೇಳಿದ್ರೆ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಅತಿ ಹೆಚ್ಚಾಗಿ ಸಿಗುವಂತಹ ಲೋಹ ಯಾವ ಲೋಹ ಸ್ಪೀಡ್ ಆಗಿ ವಿದ್ಯುತ್ತನ್ನ ಹರಿ ಬಿಡ್ತೈತಿ ಅಂತ ಕೇಳಿದ್ರೆ ಬೆಳ್ಳಿ ಬೆಳ್ಳಿ ಅತಿ ವೇಗವಾಗಿ ವಿದ್ಯುತ್ತನ್ನ ಹರಿ ಬಿಡುವಂತಹ ಲೋಹ ಕ್ಲಿಯರ್ ಮಾನವ ಬಳಸಿದ ಮಾನವ ಕಂಡು ಹಿಡಿದ ಪ್ರಥಮ ಲೋಹ ಚಿನ್ನ ಮಾನವ ಬಳಸಿದ ಪ್ರಥಮ ಲೋಹ ತಾಮ್ರ ಪ್ರಸ್ತುತ ಜಗತ್ತಿನಲ್ಲಿ ಹೆಚ್ಚು ಬಳಕೆಯಲ್ಲಿರುವಂತಹ ಲೋಹ ಕಬ್ಬಿನ ಅತಿ ವೇಗವಾಗಿ ವಿದ್ಯುತ್ತನ್ನ ಹರಿ ಬಿಡುವಂತಹ ಲೋಹ ಬೆಳ್ಳಿ ಸರ್ ಅತಿ ವೇಗವಾಗಿ ವಿದ್ಯುತ್ತನ್ನ ಹರಿ ಬಿಡ್ತೈತಿ ಅಂದ್ರ ಈ ಬೆಳ್ಳಿಯನ್ನ ವಿದ್ಯುತ್ನ ಕಂಬಗಳಲ್ಲಿ ಹಾಕಬಹುದಾಗಿತ್ತಲ್ಲ ಅಲ್ಲಿ ಯಾಕೆ ಅಲ್ಯೂಮಿನಿಯಂ ಅನ್ನ ಬಳಸ್ತಾರೋ ಅಂದ್ರ ಬೆಳ್ಳಿ ದುಬಾರಿ ಬೆಳ್ಳಿ ಸಿಗುದು ಕಠಿಣ ಅಲ್ಯೂಮಿನಿಯಂ ಬಣ್ಣ ಸಿಗತೈತಿ ನಾ ಏನು ಭೂಮಿಯ ಭೂತಗಟೆಯಲ್ಲಿ ಅತಿ ಹೆಚ್ಚಾಗಿ ಸಿಗುವಂತಹ ಲೋಹನ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಬೇಗನೆ ಸಿಗ್ತದೆ ಇಲ್ಲೇ ಬೆಳಗಾಂ ರೋಡ್ನ್ಯಾಗ ನಿಮ್ಗೆ ಅಲ್ಯೂಮಿನಿಯಂ ಫ್ಯಾಕ್ಟರಿ ಐತಿ ಹಿಂಡಲ್ಕು ಅಂತ ಹೇಳಿ ಕರೀತಾರ ಹಿಂಡಲ್ಕು ಬೆಳಗಾಂ ಟು ಸಂಕೇಶ್ವರ ರೋಡ್ ನೋಡಿರಿ ಯಾರಾದ್ರು ಹಿಂಡಲ್ಕು ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಅಂತೇಳಿ ದೊಡ್ಡ ಫ್ಯಾಕ್ಟರಿ ಐತಿ ಯಾರಾದ್ರೂ ಹೋದ್ರಂದ್ರೆ ನೋಡ್ಕೊಂಡು ಬರ್ರಿ ಬೆಳಗಾವಿ ಟು ಸಂಕೇಶ್ವರ್ ಹೈವೇದಾಗ ಐತಿ ಹಿಂಡಲ್ಕು ಅಲ್ಯೂಮಿನಿಯಂ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಬೆಳಗಾವದಾಗ ಬಾಕ್ಸೈಟ್ ಅದ ಇರತೈತಿ ಆ ಬಾಕ್ಸೈಟ್ ಅದರನ್ನ ತಂದ ಫ್ಯಾಕ್ಟರಿ ಒಳಗ ಅಲ್ಯೂಮಿನಿಯಂ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಓಕೆ ಈ ಬೆಳಗಾವ್ ಅಲ್ಯೂಮಿನಿಯಂ ರಾಜ್ಯದಾದ್ಯಂತ ಬೇರೆ ಬೇರೆ ಕೆಲಸಕ್ಕೆ ಯೂಸ್ ಆಗುವಂತ ಅಲ್ಯೂಮಿನಿಯಂ ಓಕೆ ಇಲ್ಲಿಂದ ಪ್ರೊಡ್ಯೂಸ್ ಮಾಡಿ ಬೇರೆ ಬೇರೆ ಕೆಲಸಕ್ಕೆ ಇದನ್ನ ಒಯ್ದು ಮಾರಾಟವನ್ನು ಮಾಡ್ತಾರೆ ಈ ರೀತಿಯಾದಂತಹ ಪ್ರೊಸೆಸ್ ನಡೀತಿರ್ತಾವ ಕ್ಲಿಯರ್ ಅಲ್ಯೂಮಿನಿಯಂ ವಿಶೇಷತೆ ಭಾರಿ ಐತೆ ಅಲ್ಯೂಮಿನಿಯಂದು ಇದರ ಪರಮಾಣು ಸಂಖ್ಯೆ 13 ನೆನಪಿಟ್ಟುಕೊಳ್ಳಿ ಇನ್ನು ನೆಕ್ಸ್ಟ್ ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಲೋಹಗಳು ಯಾವ್ಯಾವ ಅಂದ್ರೆ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಇವೆರಡು ಬಹಳ ಕ್ರಿಯಾಶೀಲವಾಗಿರುವಂತಹ ಲೋಹಗಳು ಎಷ್ಟು ಕ್ರಿಯಾಶೀಲವಾಗಿರುವಂತಹ ಲೋಹಗಳು ಅಂದ್ರೆ ಗಾಳಿ ಒಳಗೆ ಸೋಡಿಯಂ ಪೊಟ್ಯಾಸಿಯಂ ಐತೆ ಅಂದ್ರೆ ಬಡ್ನ ಉರಿ ಹತ್ಕೋತಾವ್ ನೀರ್ನ್ಯಾಗ ಹೋಗದಂದ್ರೆ ನೀರ್ನ್ಯಾಗ ಉರಿ ಹತ್ಕೋತಾವ್ ಆಕ್ಚುಲಿ ಉರಿಯನ್ನ ಅರಸುವಂತಹ ಕ್ರಿಯೆ ನೀರ್ ಮಾಡ್ತೈತೆ ಇವು ನೀರ್ನ್ಯಾಗ ಉರಿ ಹಸ್ತಾವ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಈ ಕಾರಣದಿಂದ ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ ಒಂದ್ ಮರ್ಸಿ ಕ್ವಶನ್ ಆಗ್ಬಹುದು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವಂತಹ ಲೋಹಗಳು ಯಾವವು ಅಂತ ಹೇಳಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಎರಡು ಅಣ್ಣ ತಮ್ಮ ಇದ್ದಂಗೆ ಸೋಡಿಯಂ ಏನ್ ಮಾಡ್ತದೆ ಪೊಟ್ಯಾಸಿಯಂ ಅದ ಮಾಡ್ತದೆ ಪೊಟ್ಯಾಸಿಯಂ ಏನು ಸೋಡಿಯಂ ಅದ ಮಾಡ್ತದೆ ಅಡ್ಡು ಸೇಮ್ ಗುಣಲಕ್ಷಣಗಳನ್ನ ಹೊಂದ್ಯಾವ ಇದು ನಾನು ನೀರ್ನಾಗ ಹಾಕಿರೋ ಬೆಂಕಿ ಹಸ್ತನ ಅಂತ ಇದು ನಾನು ಹಸ್ತನ ಅಂತ ಇನ್ನ ಗಾಳಿಯಾಗಿಟ್ಟರೆ ಹಸ್ತನ ನಾನು ಹಸ್ತನ ಅದಕ್ಕೆ ಇಬ್ಬರು ಸೀಮೆ ಎಣ್ಣೆಯನ್ನು ಇಡ್ತಾರೆ ಇದು ಸೋಡಿಯಂ ಅನ್ನು ಕಟ್ ಮೃದು ಬಾ ಇರ್ತದೆ ಹಿಂಗ ಕೈಯಾಗ ಹಿಂಗ ಹಿಂಗ್ ಜಿಬ್ಬೆ ಮಾಡ್ಬೋದು ಸೋಡಿಯಂ ಸೋಡಿಯಂ ನೋಡ್ರಿ ಅಂದ್ರೆ ಗೊತ್ತಾಕೈತಿ ಮತ್ತೆ ಪೊಟ್ಯಾಸಿಯಂ ಸೇಮ್ ಅದು ಅದೇ ಅನ್ನ ತಮ್ಮ ಸೇಮ್ ಒಂದ ತಾಯಿ ಮಕ್ಕಳು ಪೊಟ್ಯಾಸಿಯಂ ಜಿಬ್ಬೆ ಮಾಡ್ಬೋದು ಚಾಕುಲೆ ಕಟ್ ಮಾಡ್ಕೋಬಹುದು ಎರಡೂ ಅತ್ಯಂತ ಮೃದುವಾಗಿರುವಂತಹ ಲೋಹಗಳು ಲಿಥಿಯಂ ಸೇಮ್ ಲಿಥಿಯಂ ಮೃದುವಾದಂತಹ ಲೋಹ ಅದು ಕೂಡ ಚಾಕುಲೆ ಕಟ್ ಮಾಡು ಕತ್ತರಿಸಬಹುದಾದಂತಹ ಲೋಹಗಳು ವಿಶೇಷತೆ ನೋಡ್ರಿ ಲೋಹಗಳದ್ದು ಎಷ್ಟೆಷ್ಟು ಚಂದ ಅದಾವ ಸೋಡಿಯಮ್ಮ ಪೊಟ್ಯಾಸಿಯಮ್ಮ ಅಲ್ಯೂಮಿನಿಯಮ್ ಕಬ್ಬಿನ ಚಿನ್ನ ಬೆಳ್ಳಿ ತಾಮ್ರ ಸರ್ ಇದನ್ನ ಹೊರತುಪಡಿಸಿದ್ರೆ ಅಂದ್ರೆ ಈಗ ನಿಮ್ಮ ಸತುವನ್ನ ನೋಡಬಹುದು ನಿಕ್ಕೆಲ್ ಅನ್ನ ನೋಡಬಹುದು ಇವೆಲ್ಲ ಮಿಶ್ರ ಲೋಹಗಳ ತಯಾರಿಕೆಯಲ್ಲಿ ಬರುವಂತಹ ಲೋಹಗಳಾಗ್ಯಾವ ಸತುವನ್ನ ತಾಮ್ರದ ಜೊತೆ ಆಮೇಲೆ ತವರವನ್ನ ತಾಮ್ರದ ಜೊತೆ ಮಿಕ್ಸ್ ಮಾಡ್ತಾರೋ ನಿಕ್ಕೆಲ್ಗಳನ್ನ ಕಬ್ಬಿಣದ ಜೊತೆ ಮಿಕ್ಸ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ಗಳನ್ನ ಮಾಡ್ತಾರೋ ತಾಮ್ರದ ಜೊತೆ ತವರಗಳನ್ನ ಮಾಡಿ ಕಂಚನ್ನ ರೆಡಿ ಮಾಡ್ತಾರೋ ಕಂಚು ಅನ್ನುವಂತಹ ಮಿಶ್ರ ಲೋಹ ಅಲ್ಲಾಯ್ಸ್ ಅಂತ ಹೇಳ್ತಿರ್ತಾವ ಇಂಗ್ಲಿಷ್ ಒಳಗೆ ಮಿಶ್ರ ಲೋಹಗಳನ್ನ ರೆಡಿ ಮಾಡ್ತಾರೆ ತಾಮ್ರದ ಜೊತೆ ಸತುವನ್ನ ಮಿಕ್ಸ್ ಮಾಡಿ ಹಿತ್ತಾಳೆಯನ್ನ ರೆಡಿ ಮಾಡ್ತಾರೋ ಮಿಶ್ರ ಲೋಹಗಳನ್ನ ರೆಡಿ ಸರ್ ಯಾಕ್ರ ಮಿಶ್ರ ಲೋಹಗಳನ್ನ ರೆಡಿ ಮಾಡ್ತಾರ್ರಿ ಅಂದ್ರೆ ಲೋಹಗಳನ್ನ ಹಂಗ ಇಟ್ರ ಅವು ನಸಿಸ್ತಾವ ಸಂಕ್ಷಾರಣವನ್ನ ಹೊಂತಾವ ಕರೋಷನ್ ಅಂತ ಕರೀತಾರೆ ಇಂಗ್ಲಿಷ್ ಒಳಗೆ ಸಂಕ್ಷಾರಣ ಅವು ನಸಿಸಬಾರದು ಅಂತ ಹೇಳಿ ಮಿಶ್ರ ಲೋಹ ಮಾಡ್ತಾರೆ ಮಿಶ್ರ ಲೋಹಗಳು ಸಂಕ್ಷಾರಣ ಹೊಂದೋದಿಲ್ಲ ಅವು ತುಕ್ಕಿಡಿಯಂಗಿಲ್ಲ ಆ ಕಾರಣಕ್ಕೆ ಮಿಶ್ರ ಲೋಹಗಳನ್ನಾಗಿ ರೆಡಿ ಮಾಡ್ತಾರೆ ಮತ್ತೆ ಸರ್ ತುಕ್ಕಿಡಿ ಬಾರ್ದಂದ್ರೆ ಮತ್ತೇನು ವಿಧಾನ ಐತ್ರಿ ಪೇಂಟ್ ಹಚ್ಚಬಹುದು ಎಣ್ಣೆ ಸವರ್ಬಹುದು ಗ್ರೀಸ್ ಸವರ್ಬಹುದು
ಗ್ಯಾಲ್ವನೀಕರಣ ಮಾಡಬಹುದು, ಗ್ಯಾಲ್ವನೈಸೇಷನ್ ಅಂತ ಹೇಳಿ ಕರೀತಾರೆ. ಕಬ್ಬಿಣಕ್ಕೆ ಸತುವಿನ ಲೇಪನ ಮಾಡುವುದೇ ಗ್ಯಾಲ್ವನೀಕರಣ, ಗ್ಯಾಲ್ವನೈಸೇಷನ್. ಇಂತಹ ಹಲವಾರು ಮಾಹಿತಿಗಳನ್ನ ಈ ಪಾಠ ಒದಗಿಸಿಕೊಡ್ತದೆ. ಇದೇ ರೀತಿ ಅಲೋಹಗಳ ಬಗ್ಗೆನೂ ಆತ, ಹೈಡ್ರೋಜನ್ನ, ನೈಟ್ರೋಜನ್ನ, ಕಾರ್ಬನ್ನ, ಆಕ್ಸಿಜನ್ನ, ಹೀಲಿಯಮ್ಮ, ನಿಯಾನ, ಆರ್ಗಾನ, ಕ್ರಿಪ್ಟಾನ, ಕ್ಸೆನಾನ, ರೆಡಾನ, ಇವೆಲ್ಲವೂ ಕೂಡ ಅಲೋಹಗಳು. ಅಲೋಹಗಳ ವರ್ತನೆ ಏನು ಅಂದ್ರೆ, ಅಲೋಹಗಳು ವಿಶೇಷತೆ ಹೇಳ್ತ ನೋಡ್ರಿ, ಈ ಹೈಡ್ರೋಜನ್ ಅನ್ನ ಮೊದಲ ಪ್ಯಾರಾಚೂಟ್ಗಳಲ್ಲಿ ಯೂಸ್ ಮಾಡ್ತಿದ್ರು. ಪ್ಯಾರಾಚೂಟ್ ಅಂದ್ರೆ ಬರ್ತೈತಿ, ವಿಮಾನದಾಗ ಇದ್ರೆ ಜಿಗಿವಾಗ ಪ್ಯಾರಾಚೂಟ್ ಹಿಡ್ಕೊಂಡ್ ಬರ್ತಾರ ನೋಡ್ರಿ, ಅದ್ರಗಳಲ್ಲಿ ಯೂಸ್ ಮಾಡ್ತಿದ್ರು. ಯಾಕೆ ಯೂಸ್ ಮಾಡ್ತಿದ್ರು ಅಂದ್ರೆ, ಅತ್ಯಂತ ಹಗುರವಾದಂತ ಅನಿಲ ಐತಿ, ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿ ಹಾಗೆ ವಿಜ್ಞಾನಿಗಳು ಮಾಡ್ತಿದ್ರು, ಯೂಸ್ ಮಾಡ್ತಿದ್ರು. ಮೊದಲಿದು 2000ನೇ ಇಸ್ವಿಕ್ಕಿಂತ ಮೊದಲು ಬಹಳ ಯೂಸ್ ಮಾಡ್ತಿದ್ರು. ನಂತರ ಕೆಲವೊಂದಿಷ್ಟು ಕಡೆ ಪ್ಯಾರಾಶೂಟ್ಗಳ ಬೆಂಕಿ ಹತ್ತಿ ಉರಿಯಕ್ ಸ್ಟಾರ್ಟ್ ಅದು ಸಿಕ್ಕದ, ಹಿಂಗೆ ವಿಮಾನ ಅಂದ್ರೆ ಜಿಗಾಕತ್ರು ಬೆಂಕಿ ಹತ್ತು. ಇದಕ್ಕೆ ಕಾರಣವನ್ನ ಹುಡುಕಿದಂತ ವಿಜ್ಞಾನಿಗಳು ಏನ್ ಕಂಡುಕೊಂಡ್ರ ಅಂದ್ರೆ, ಹೈಡ್ರೋಜನ್ ಒಂದು ದಹ್ಯಶೀಲ ವಸ್ತು, ಬೆಂಕಿ ಇತ್ತಂದ್ರೆ ಬಡ್ನ ಎಳ್ಕೋತೈತೆ, ಜಕೋತೈತೆ ನನ್ನ ಕಡೆ. ಹೀಗಾಗಿ ಹೈಡ್ರೋಜನ್ ಅನ್ನು ಕ್ಯಾನ್ಸಲ್ ಮಾಡೋನು, ಹೈಡ್ರೋಜನ್ ಬದಲಿಗೆ ಹೀಲಿಯಂ ಅನ್ನ ಹಾಕೋನು ಪ್ಯಾರಾಚೂಟ್ಗಳಲ್ಲಿ. ಸರಿ, ಯಾಕೆ ಹೀಲಿಯಂ ಅನ್ನ ಹಾಕಿದ್ರಿ? ಹೈಡ್ರೋಜನ್ ಅತ್ಯಂತ ಹಗುರ ಧಾತುನ ಇಡೀ ಜಗತ್ನಾಗ, ಹೈಡ್ರೋಜನ್ ಅನ್ನು ಬಿಟ್ರೆ ಎರಡನೇ ಹಗುರ ಧಾತುನ ಹೀಲಿಯಂ. ನೀವು ಏನು ಕೋಷ್ಟಕದಾಗ ನೋಡ್ತಾರಲ್ಲ, ಆಧುನಿಕ ಆವರ್ತಕ ಕೋಷ್ಟಕದಾಗ ಪಿರಿಯಾಡಿಕ್ ಟೇಬಲ್ ಒಳಗ ಫಸ್ಟ್ ಹೈಡ್ರೋಜನ್, ಆಮೇಲೆ ಹೀಲಿಯಂ, ಲಿಥಿಯಂ, ಏನ್ 1, 2, 3, 4 ಹಿಂಗ್ ಹೋಗಿದಾವಲ್ಲ 118 ಧಾತುಗಳು, ಅದರ ಭಾರಗಳಿಗೆ ಅನುಸಾರವಾಗಿ ಅದಾವ, ಅದ್ರ ವಜೆಗೆ ಅನುಸಾರವಾಗಿ. ಒಂದೈತಂದ್ರ ಬಾಳ ಹಗರ, ಎರಡೈತಂದ್ರ ಅದಕ್ಕೆ ವಜೆ, ಅದಕ್ಕೆ ವಜೆ 3, ಅದಕ್ಕೆ ವಜೆ 4, ಈ ರೀತಿಯಾಗಿ ಹೋಗಿರ್ತಾವ. ಕ್ಲಿಯರ್ ಎಲ್ಲರಿಗೂ? ಓಕೆ, ಹೈಡ್ರೋಜನ್ ನ ವಿಶೇಷತೆ. ಇನ್ನು ನೈಟ್ರೋಜನ್ಗಳನ್ನ ಈ ಕಮಟುವಿಕೆ ಆಗಬಾರ್ದು ಅಂತ ಹೇಳಿ ಚೀಪ್ ಸ್ಫೋಟನಗಳಲ್ಲಿ ತುಂಬ್ತಿರ್ತಾರು, ನೈಟ್ರೋಜನ್ ನ ವಿಶೇಷತೆ. ಹೀಲಿಯಂಗಳನ್ನ ಪ್ಯಾರಾಚೂಟ್ಗಳಲ್ಲಿ ಹಾಕ್ತಿರ್ತಾರು. ಆರ್ಗಾನ್ಗಳನ್ನ ಬಲ್ಬ್ಗಳಲ್ಲಿ ಹಾಕ್ತಾರು, ಬಲ್ಬ್ನ ಟಂಗ್ಸ್ಟನ್ ನ ಬಾಳಿಕೆ ಹೆಚ್ಚಾಗಲಿ ಅಂತ ಹೇಳಿ. ಟಂಗ್ಸ್ಟನ್ ಒಂದು ಲೋಹನ, ಟಂಗ್ಸ್ಟನ್ ಒಂದು ಲೋಹ, ಟಂಗ್ಸ್ಟನ್ ನ ಬಾಳಿಕೆ ಹೆಚ್ಚಾಗಲಿ ಅಂತ ಆರ್ಗಾನ್ಗಳನ್ನ ಬಲ್ಬ್ಗಳಲ್ಲಿ ತುಂಬ್ತಿರ್ತಾರೆ. ಹಿಂಗ ಹಲವಾರು ಅಲೋಹಗಳ ಬಗ್ಗೆ ನೀವು ತಿಳ್ಕೊತ ಹೋಗ್ಬೋದು ಈ ಪಾಠದಾಗ. ಪಾಠವನ್ನ ಚೆನ್ನಾಗಿ ಡಿಟೇಲಿಂಗ್ ಆಗಿ ಓದಿದ್ರಂದ್ರೆ ಬಹಳ ನಾಲೆಜ್ ಬರ್ತೈತಿ ಈ ಪಾಠದಾಗ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಲೋಹ ಮತ್ತು ಅಲೋಹಗಳು. ಇನ್ನು ನೆಕ್ಸ್ಟ್ ಜೀವಕ್ರಿಯೆಗಳು. ಜೀವಶಾಸ್ತ್ರದ ಪಾಠ ಇಲ್ಲಿಂದ ಸ್ಟಾರ್ಟ್ ಆಗೈತಿ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಪಾಠ ಜೀವಕ್ರಿಯೆಗಳು. ಸರ್, ಜೀವಕ್ರಿಯೆಗಳು ಏನ್ ಹೇಳ್ತೈತಿ ನಮಗ ಅಂದ್ರೆ, ನಾವು ದಿನನಿತ್ಯ ಜೀವಿಸಾಕ ಯಾವ್ಯಾವ ಅಂಗಗಳು ನಮಗೆ ಸಹಕಾರಿ ಆಗ್ಯಾವು, ಅವು ಇಲ್ಲದೆ ಇದ್ರೆ ನಾವು ಜೀವಿಸಾಕ ಸಾಧ್ಯ ಇಲ್ಲ ಅನ್ನುವಂತಹ ಕ್ರಿಯೆಗಳ ಜೀವಕ್ರಿಯೆಗಳು. ಫಾರ್ ಎಕ್ಸಾಂಪಲ್, ಉಸಿರಾಡದಿದ್ರೆ ನಡೀತೈತಿ ಮನುಷ್ಯ? ನಡೀತದೆ. ಹಾಗಾದ್ರೆ ಉಸಿರಾಟ ಜೀವಕ್ರಿಯೆ. ಊಟ ಮಾಡಿದ ಕೂಡಲೇ ಜೀರ್ಣ ಆಗದಿದ್ರೆ ನಡೀತೈತಿ ಮನುಷ್ಯಾಗ? ಜೀರ್ಣ ಕ್ರಿಯೆ ಒಂದು ಜೀವಕ್ರಿಯೆ. ಸರ್, ನಾ ರೆಸ್ಟಿಗೆ ಹೋಗುದಿಲ್ರಿ, ಆರಾಮ ಇಲ್ಲೇ ಅರ್ಥಂತ್ರಿ, ಅಂದ್ರೆ ನಡೀತೈತಿ ಮನುಷ್ಯ? ವಿಸರ್ಜನೆ ಒಂದು ಜೀವಕ್ರಿಯೆ. ಅದು ಮೂತ್ರ ವಿಸರ್ಜನೆ ಆಗಲಿ, ಮಲ ವಿಸರ್ಜನೆ, ವಿಸರ್ಜನೆ ಒಂದು ಜೀವಕ್ರಿಯೆ. ಕ್ಲಿಯರ್? ಕ್ಲಿಯರ್? ಜೀವಕ್ರಿಯೆ ಅಂದ್ರೆ ಏನು ಅಂತೇಳಿ, ರಕ್ತ ಸಂಚಾರ ಆಗ್ಲಿಲ್ಲ ಅಂದ್ರೆ ನಡೀತೈತಿ? ಆಗ್ಬೇಕು. ರಕ್ತ ಸಂಚಾರ ಒಂದು ಜೀವಕ್ರಿಯೆ. ಒಮ್ಮೆ ಎಕ್ಸಾಮಿನೇಷನ್ ದಾಗ ಏನ್ ಮಾಡಿದ್ರು ಅಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಕೆಳಗಿನವುಗಳಲ್ಲಿ ಯಾವುದು ಜೀವಕ್ರಿಯೆ ಅಲ್ಲ ಅಂತ ಕೊಟ್ಟಿದ್ರು. ಯಾವುದು ಜೀವಕ್ರಿಯೆ ಅಲ್ಲ? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಜೀರ್ಣಕ್ರಿಯೆ, ಆಪ್ಷನ್ ಸಿ ವಿಸರ್ಜನೆ, ಆಪ್ಷನ್ ಡಿ ಸಂತಾನೋತ್ಪತ್ತಿ ಅಂತ ಕೊಟ್ಟಿದ್ರು. ಆಕ್ಚುಯಲ್ ಆಗಿ ಸಂತಾನೋತ್ಪತ್ತಿ ಜೀವಕ್ರಿಯೆ ಅಲ್ಲ. ಸರ್, ಸಂತಾನೋತ್ಪತ್ತಿ ಆಗದಂದ್ರೆ ನಡೀತೈತಿಲ್ಲ ಮನುಷ್ಯ? ಜೀವಿಗಳ ಘಟ್ಟವನ್ನ ಅಥವಾ ಜೀವಿಗಳ ಸಂತತಿಯನ್ನ ಮುಂದುವರಿಸುವಂತಹ ಒಂದು ಕ್ರಿಯೆ ಅದ, ಜೀವಕ್ರಿಯೆ ಅಲ್ಲದ. ಸಂತಾನೋತ್ಪತ್ತಿ ಮಾಡದಿದ್ರು ನಡೀತೈತಿ, ಮನುಷ್ಯ ಬದುಕ್ತಾನ, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸಂತತಿ ಮುಂದುವರಿದಲ್ಲ ಅಷ್ಟ. ಕ್ಲಿಯರ್? ಜೀವಕ್ರಿಯೆ ಬಗ್ಗೆ ಇಲ್ಲಿ ಮುಖ್ಯವಾಗಿ ನಾವು ಕಿಡ್ನಿಗಳ ಬಗ್ಗೆ, ಓಕೆ, ಆಮೇಲೆ ಹೃದಯದ ಬಗ್ಗೆ, ಉಸಿರಾಟ, ಮೂಗು ಮತ್ತು ಶ್ವಾಸಕೋಶಗಳ ಬಗ್ಗೆ, ಆಮೇಲೆ ಜೀರ್ಣಕ್ರಿಯೆ ಪ್ರೊಸೆಸ್ ಒಳಗ ಬಾಯಿ, ನಾಲಿಗೆ ಏನ್ ಮಾಡ್ತೈತಿ, ಅನ್ನನಾಳ ಏನ್ ಮಾಡ್ತೈತಿ, ಜಠರ ಏನ್ ಮಾಡ್ತೈತಿ, ಸಣ್ಣ ಕರುಳು, ದೊಡ್ಡ ಕರುಳು, ಇದ್ರ ಬಗ್ಗೆ ಎಲ್ಲ ತಿಳ್ಕೋತ ಹೋಗ್ತವ. ಒಳಗಿರುವಂತಹ ಆಮ್ಲ ಯಾವ್ದ? HCl ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಜಠರದಲ್ಲಿರುವಂತಹ ಆಮ್ಲ. ಆಮೇಲೆ ಪೆಪ್ಸಿನ್ನ, ರೆಪ್ಸಿನ್ನ, ಹಲವಾರು ಕಿಣ್ವಗಳು ಕಂಡು ಬರ್ತಾವ ಒಳಗ, ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂತಹ ಕಿಣ್ವಗಳು. ಹಲವಾರು ಮಾಹಿತಿಯನ್ನ ಈ ಪಾಠದಾಗ ಕಲಿತವು. ಪಾಠವನ್ನ ಡಿಟೇಲಿಂಗ್ ಆಗಿ ಓದಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಪಾಠದ ವಿಶೇಷತೆ. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಠ. ಇನ್ನು ನೆಕ್ಸ್ಟ್